ಗುಬ್ಬಿ ಟಿಕೆಟ್ ಮೀನ್ಸ್ ಬೆಟ್ಟಸ್ವಾಮಿಗೆ ಲಘು ಹೃದಯಾಘಾತ ಗುಬ್ಬಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಬೆಟ್ಟಸ್ವಾಮಿ ಗುಬ್ಬಿಯಿಂದ ದಿಲೀಪ್ಗೆ ಬಿಜೆಪಿ ಟಿಕೆಟ್ ರೆಬಲ್ ಆಗ್ತಾರ ಬೆಟ್ಟಸ್ವಾಮಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಅಭಿಕ್ಷೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಒಂದು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕಾಂಕ್ಷಿಯೊಬ್ಬರು ಕಳೆದ ಬಾರಿ ಚುನಾವಣೆಗೆ ಗೆ ನಿಂತು ಸೋತಿದ್ದರು ಬೆಟ್ಟಸ್ವಾಮಿ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಗುಬ್ಬಿ ವಿಧಾನಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅವರಿಗೆ ಲಘು ಹೃದಯಾಘಾತ ಆಗಿದೆ ಏನು ಎರಡು ಬಿ ಜೆ ಪಿ ಎರಡನೇ ಪಟ್ಟಿ ಬಂತು ರಾತ್ರಿ ಸುಮಾರು ಹನ್ನೊಂದುವರೆ ಸಮಯದಲ್ಲಿ ಬಿ ಜೆ ಪಿಯ ಪಟ್ಟಿಯನ್ನು ನೋಡಿ ಒಂದು ರೀತಿ ಶಾಕ್ ಆಗಿದ್ದಾರೆ ಶಾಕ್ಗೆ ಒಳಗಾಗಿ ಲಘು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಬೆಟ್ಟಸ್ವಾಮಿಯವರು ರಾತ್ರಿ ಹನ್ನೊಂದುವರೆಗೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸದ್ಯ ಆರಾಮಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಲಘು ಹೃದಯಾಘಾತ ಆಗಿದೆ ಶಾಕ್ಗೆ ಒಳಗಾಗಿ ಆ ರೀತಿ ಆಗಿದೆ ಅಂತ ಆಸ್ಪತ್ರೆಯ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಬೆಳಗ್ಗೆ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ ಏನು ತೊಂದರೆ ಇಲ್ಲ ಅಂತ ಬಟ್ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಕೆ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಐವತ್ತೊಂದು ಸಾವಿರ ಮತಗಳನ್ನು ತಗೊಂಡಿದ್ರು ಅಲ್ಲಿ ಪ್ರತಿಸ್ಪರ್ಧಿ ಎಸ್ ಆರ್ ಶ್ರೀನಿವಾಸ್ ಜೆ ಡಿ ಎಸ್ನ ಅಭ್ಯರ್ಥಿ ಆಗ ವಾಸು ಗುಬ್ಬಿ ವಾಸು ಗೆದ್ದಿದ್ರು ಸುಮಾರು ಒಂದು ಏಳು ಸಾವಿರ ಮತಗಳ ಅಂತರದಿಂದ ಸೊ ಬೆಟ್ಟಸ್ವಾಮಿ ಸೋತಿದ್ರು ಹದಿಮೂರಲ್ಲಿ ಕೆ ಜೆ ಪಿಯಿಂದ ನಂತರ ಮತ್ತೆ ಹದಿನೆಂಟರಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಪಡೆದಿದ್ರು ಪಡೆದಿದ್ದರು ಅವರು ಆಗಲೂ ಕೂಡ ಸೋತಿದ್ರು ಸುಮಾರು ಒಂಬತ್ತು ಸಾವಿರ ಮತಗಳ ಅಂತರದಿಂದ ಬೆಟ್ಸ್ವಾಮಿ ಸೋತಿದ್ರು ಅದಕ್ಕೆ ಕಾರಣ ಏನಪ್ಪ ಅಂದರೆ ದಿಲೀಪ್ ಕುಮಾರ್ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಆಗಲೂ ಕೂಡ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದರು ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಸುಮಾರು ಒಂದು ಒಂಬತ್ತು ಸಾವಿರ ಮತ್ತೆಲ್ಲ ತಗೊಂಡಿದ್ರು ದಿಲೀಪ್ ಕುಮಾರ್ ಹೀಗಾಗಿ ಬೆಟ್ಸ್ವಾಮಿ ಸೋಲುವಂಥ ಸನ್ನಿವೇಶ ಬಂದಿದ್ದು ಸೋತಿದ್ರು ಸೊ ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ ಬೆಟ್ಸ್ವಾಮಿ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಪಿಯಿಂದ ದಿಲೀಪ್ ಕುಮಾರ್ ಕೂಡ ಆಕಾಂಕ್ಷಿ ಆಗಿದ್ದರು ಅರುಣ್ ಸೋಮಣ್ಣ ಸೋಮಣ್ಣ ಅವರ ಮಗ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಫೈನಲಿ ಈಗ ದಿಲೀಪ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗಿದೆ ಬಿ ಜೆ ಪಿಯಿಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಬೆಟ್ಸ್ವಾಮಿಗೆ ಲಘು ಹೃದಯಘಾತ ಆಗಿ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಗೊಲ್ಲ ಸಮುದಾಯಕ್ಕೆ ಸೇರಿದಂಥವರು ಬೆಟ್ಟ ಸಮ ಅವರು ಹಾಗಾಗಿ ಈ ಕ್ಷೇತ್ರಕ್ಕೆ ಗುಬ್ಬಿ ಕ್ಷೇತ್ರದಲ್ಲಿ ಗೊಲ್ಲ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಪಾಸಿಟಿವ್ ಆಗ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಗೆ ಅದು ಚಿತ್ರದುರ್ಗದ ಜಿಲ್ಲೆಯ ಕೆಲವೊಂದಿಷ್ಟು ಕ್ಷೇತ್ರ ತುಮಕೂರಿನ ಕೆಲವೊಂದಿಷ್ಟು ಕ್ಷೇತ್ರ ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ಬೆಟ್ಸ್ವಾಮಿಗೆ ಟಿಕೆಟ್ ತಪ್ಪಿದೆ ಹೀಗಾಗಿ ಗೊಲ್ಲ ಸಮುದಾಯದ ಮತಗಳು ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಬೋದು ಆ ಒಂದು ಕ್ಷೇತ್ರದಲ್ಲಿ ಅನ್ನೋ ಲೆಕ್ಕಾಚಾರ ಇದೆ ಸೊ ಬೆಟ್ಸ್ವಾಮಿಗೆ ಇದೆಲ್ಲ ಶಾಕ್ ಆಗಿ ಲಘು ಹೃದಯಾಘಾತ ಆಗಿದೆ ಸೊ ಸಾಕಷ್ಟು ಜನ ಆಸೆ ಇರುತ್ತೆ ಆಕಾಂಕ್ಷೆ ಇರುತ್ತೆ ಬಟ್ ಕೆಲವೊಮ್ಮೆ ಈ ಥರ ಆಗುತ್ತೆ ಬೆಟ್ಸ್ವಾಮಿ ಅವರು ಹಿರಿಯರು ಸೊ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಜಾರು ಮಾಡಿಕೊಂಡಿದರೆ ಶಾಕ್ ಒಳಗಾಗಿದೆ ಅದೃಷ್ಟವಶಾತ್ ಏನೂ ತೊಂದರೆ ಆಗಿಲ್ಲ ಆರಾಮಾಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ನೋಡೋಣ ಬಿ ಜೆ ಪಿಯವರು ಅವ್ರಿಗೇನಾದರೂ ಬೇರೆ ಸ್ಥಾನಮಾನ ಕೊಡ್ತಾರ ಅಂತ ಈಗಾಗಲೇ ಹಿಂದೆ ಕೊಡಬೇಕಾಗಿತ್ತು ಅವ್ರಿಗೆ ಸ್ಥಾನಮಾನ ಎರಡು ಸಲ ಸೋತಿದ್ರು ಸೊ ಈಗಲೂ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಸೊ ದಿಲೀಪ್ಗೆ ಟಿಕೆಟ್ ಕೊಡಂಗಿದ್ದಿದ್ರೆ ಬೆಟ್ಸ್ವಾಮಿ ಅವರಿಗೆ ಬೇರೆ ನಿಗಮ ಮಂಡಳಿನ ಏನೋ ಕೊಟ್ಟು ಅವ್ರನ್ನ ಕೂಲ್ ಮಾಡ್ಬೋದಾಗಿತ್ತು ಬಟ್ ಮಾಡಿಲ್ಲ ಬಿ ಜೆ ಪಿಯವರು ಅವರು ಮುಂದೆ ಏನು ಮಾಡ್ತಾರೆ ರೆಬಲ್ ಆಗ್ತಾರಾ ನೋಡಬೇಕು ಯಾರಿಗಾದ್ರು ಸಪೋರ್ಟ್ ಮಾಡ್ತಾರಾ ಬಂಡಾಯ ಹಾಕ್ತಾರೆ ಡೋಂಟ್ ನೋ ಇನ್ನೂ ಅವರ ನಿರ್ಧಾರ ಹೊರ ಬಂದಿಲ್ಲ ನೋಡೋಣ ಬೆಟ್ಸ್ವಾಮಿ ಅವ್ರ ನಿರ್ಧಾರ ಏನಾಗುತ್ತೆ ಅಂತ ಬಟ್ ಆರೋಗ್ಯವಾಗಿದ್ದಾರೆ ಅದೇ ಖುಷಿ ವಿಚಾರ ಎಸ್ ವೀಕ್ಷಕರೇ ನಮಸ್ಕಾರ ನಿಮ್ಮ ಪ್ರಕಾರ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ